ಕರೆಸಿದ ಕಾರಣ ಕಾರಣ ಇದೆ ಶೇಖರ್ ಕಾರಣ ಇದೆ ಈಗ ನಿಮ್ಮ ಎಲ್ಲಾ ಸಹಾಯದಿಂದ ನಾನು ಎಂಎಲ್ಎ ಆಗಿ ಬಿಟ್ಟೆ ನಿನಗೆ ಮತ್ತೊಂದು ನನ್ನ ಕಾರ್ಯನಿರ್ವಹಿಸಿಕೊಟ್ಟರೆ ನನ್ನ ರೋಣ ತಾಲೂಕಿನ ನನ್ನ ಪಕ್ಷದ ಅಧ್ಯಕ್ಷನ ಮಾಡುತ್ತೇನೆ ಅದೇನು ಅಂತ ಬಿಡಿಸಿ ಹೇಳಿದ್ರಿ ನನಗೂ ಸಂತೋಷ ನಿಮಗೂ ಸಂತೋಷ ಆ ಕೃಷ್ಣನನ್ನು ಊರ ಮುಂದಿನ ಹೊಲವನ್ನು ನನ್ನ ಹೆಸರಲ್ಲಿ ದಾನವಾಗಿ ಬರಿಸಿಕೊಡ್ತಾರೆ ಅಲ್ಲಿ ಒಂದು ಪಾರ್ಟಿ ಆಫೀಸ್ ಕಟ್ಟಿಸಿ ನಿಮ್ಮ ಆ ಪಾರ್ಟಿ ಆಫೀಸ್ ಗೆ ನಿನ್ನ ಅಧ್ಯಕ್ಷನ ಮಾಡುತ್ತೇನೆ ನೋಡಿ ಗೌಡ್ರೆ ಆ ಕೃಷ್ಣ ನಿಮ್ಮ ಕೈವಾಡದಿಂದ ಇಂದಿನವರೆಗೂ ಮನೆ ಹೆಸರಿಲ್ಲ ಅದಕ್ಕೆ ನನ್ನದೊಂದು ಮಾತು ಸಂಕೋಚ ಇಲ್ಲ ಆ ಕೃಷ್ಣ ಹೊಲ ನಿಮ್ಮ ಹೆಸರಿಗೆ ಬರಬೇಕೆ ನಾನು ಸಂಬಂಧವಿಲ್ಲ ನೀನು ಸಂಬಂಧವಿಲ್ಲ ಮೇಲಾಗಿ ನಿಮ್ಮ ಮಾತಿಗೆ ಮೇಲಾಗಿ ಬಲಾತ್ಕಾರದಿಂದ ಅವನ ಆಸ್ತಿಯನ್ನು ಕಸಿದುಕೊಂಡು ಮನೆ ಯೋಜನೆ ಕಟ್ಟಿಸಿಕೊಡಿ ನಾನು ನಿಮಗೆ ಪಾರ್ಟಿ ಆಫೀಸ್ ಕಟ್ಟಿಸಿಕೊಡ್ತೇನೆ ಆದರೆ ನಿನ್ನ ಊರ ಮುಂದಿನ ಅಂತ ಕೇಳ ನನ್ನ ಹೆಸರಿಗೆ ಬರೆದು ಕೊಟ್ಟು ಬಿಡು ನಿನ್ನ ಶಕ್ತಿ ಸಾಮರ್ಥ್ಯ ನೋಡುವ ನಾನು ಜೀವಂತವಾಗಿದ್ದಿತು ನನ್ನ ಕೃಷ್ಣ ಮರ್ಯಾದಿತ್ತೆ ನಿನ್ನ ಕೈವಾಡದಿಂದ ಮರ್ಯಾದೆ ನನ್ನ ಕೃಷ್ಣೆಯಲ್ಲಿದ್ದಾನೆ ಹೇಳು ನಿನ್ನ ಕೃಷ್ಣ ನಾಮಿನೇಷನ್ ಮಾಡಿದೆ ಓಡುವ ಕೃಷ್ಣ ಈಗ ಎಲ್ಲಿದ್ದಾನೆ ಅಂತ ಕೇಳಿದರೆ ನಾನು ಹೇಳಿದೆ ನಾಗೇಗೌಡ ನ್ಯಾಯ ನೀತಿ ಧರ್ಮ ಮರೆತು ಅನ್ನ ಕಟ್ಟನ್ನು ಹತ್ತಿ ಅಹಂಕಾರದ ಮಟ್ಟ ಹಾಕಿಕೊಂಡ್ರೆ ನಿನಗೆ ನಿನ್ನೆಲ್ಲ ಕಳ್ಳ ಸುಳ್ಳ ವ್ಯಾಪಾರಗಳನ್ನು ಬಯಲಿಗೆಳೆಯು ಇವನೊಬ್ಬ ಕಷ್ಟ ರಾಜಕಾರಣಿ ಎಂದು ಸಮಾಜದವರಿಗೆ ತಲೆಕೆಳಗೆ ಮಾಡಿಸಿ ಗರತಿಯರ ಪಾದರಕ್ಷೆಯಿಂದ ಮಾತನಾಡಿ ಬೆಳೀತಾರೆ ನನ್ನ ಹೆಸರು ಚಂದ್ರಶೇಖರನೇ ಅಲ್ಲ ಮಾತಾಡುವ ಅಂದ್ರೆ ಶೇಖರ ನೋಡಕ್ಕಂಗ ಕೆಪ್ಪು ತೂಟು ತೆಗೆದ ಮುಡಿದ
ಮಾತನಾಡಲಿ ಜಗಪತಿ ಮಾತನಾಡಲಿ ಅತಿ ಪ್ರಕಾಶ ತೋರಿದಂತೆ ಇದು ಹಾಗೆ ಆರವಂತೆ